ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ತೀರಿಸುವ ದಿನದ ದೋನ್ ಯುದ್ಧ ಅಧ್ಯಾಯ ಮೂರು ತೀರಿಸುವ ದಿನದ ಅಗತ್ಯತೆ ಮತ್ತು ನ್ಯಾಯ ವಿಚಾರಣೆ ಪುಟ ನಲವತ್ತು ಕಾಂಗೋ ಮತ್ತು ವೆಸ್ಟ್ ಕೋಸ್ಟ್ ಇವುಗಳ ಬಗ್ಗೆ ನನ್ನ ಸ್ವಂತ ಅವಲೋಕನ ಪ್ರಕಾರ ಅನೇಕ ಮಿಷನರಿಗಳ ಮತ್ತಿತರ ಹೇಳಿಕೆಗಳ ಪ್ರಕಾರ ಇಂದಿನ ಮತ್ತು ಹಿಂದಿನ ಗುಲಾಮರ ಮಾರಾಟಕ್ಕಿಂತ ಹೆಚ್ಚಾಗಿ ಕುಡುಕತನವು ಸ್ಥಳೀಯರಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡುತ್ತಿದೆ ಅದು ಜನರನ್ನು ಹೊತ್ತುಕೊಂಡು ಹೋಗುತ್ತಿದೆ ಹಳ್ಳಿಗಳನ್ನು ನಾಶಪಡಿಸುತ್ತಿದೆ ಇದು ಸಾವಿರಾರು ಜನರನ್ನು ವಧಿಸುವುದು ಮಾತ್ರವಲ್ಲ ಸಂಪೂರ್ಣ ಕುಲದವರ ಆತ್ಮವನ್ನು ದೇಹವನ್ನು ಭ್ರಷ್ಟಗೊಳಿಸಿ ನಾಶಪಡಿಸುತ್ತಿದೆ ಅವರನ್ನು ತಮ್ಮ ಸ್ವಂತ ಭ್ರಷ್ಟರೂಪದಲ್ಲಿ ಹುಟ್ಟಿದ ಕುಲಗೆಟ್ಟವರ ತಂದೆ ತಾಯಿಗಳಾಗುವಂತೆ ಮಾಡುತ್ತಿದೆ ಎಲ್ಲಾ ಕೆಲಸಗಾರರಿಗೂ ಅವರ ಕೆಲಸದ ಕೂಲಿಯಾಗಿ ಒಂದು ದೊಡ್ಡ ರಂ ಪಾನೀಯವನ್ನು ಪ್ರತಿನಿತ್ಯ ಮಧ್ಯಾಹ್ನದ ವೇಳೆಯಲ್ಲಿ ನೀಡಲಾಗುವುದಲ್ಲದೆ ಪ್ರತಿ ಶನಿವಾರ ರಾತ್ರಿಯಲ್ಲಿ ಕನಿಷ್ಠ ಎರಡು ಬಾಟಲಿ ಜಿನ್ ಕುಡಿಯುವಂತೆ ಮಾಡಲಾಗುವುದು ಅನೇಕ ಕಾರ್ಖಾನೆಗಳಲ್ಲಿ ಒಂದು ಎರಡು ಅಥವಾ ಮೂರು ವರ್ಷಗಳ ಗುತ್ತಿಗೆ ಮುಗಿಸಿದ ನಂತರ ಅವರುಗಳು ಒಂದು ಬ್ಯಾರಲ್ ರಮ್ ಅಥವಾ ಹಲವಾರು ಬಾಟಲ್ ಜಿನ್ ಪೆಟ್ಟಿಗೆಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವಂತೆ ಒತ್ತಾಯಪಡಿಸಲಾಗುವುದು ಸ್ಥಳೀಯ ವ್ಯಾಪಾರಿಗಳು ಮದ್ಯದ ಪೀಪಾಯಿಗಳನ್ನು ಅವರ ಸ್ಥಳೀಯ ಉತ್ಪನ್ನಗಳ ಬದಲಾಗಿ ತೆಗೆದುಕೊಳ್ಳುವಂತೆ ಒತ್ತಾಯ ಮಾಡಲಾಗುವುದು ಅವರು ಇದನ್ನು ಆಕ್ಷೇಪಿಸಿ ಯಾವ ಪರಿಹಾರವನ್ನು ಪಡಕೊಳ್ಳದಿದ್ದಾಗ ಆ ಮದ್ಯವನ್ನು ನದಿಗೆ ಸುರಿಯಲಾಗುವುದು ವ್ಯಾಪಾರಿಗಳು ನೀಗ್ರೋಗಳು ರಂ ತೆಗೆದುಕೊಳ್ಳಬೇಕು ನಾವು ಅವರಿಗೆ ಉಪ್ಪು ಅಥವಾ ಬಟ್ಟೆಯನ್ನು ಮಾರಾಟ ಮಾಡುವ ಮೂಲಕ ಮನೆಯನ್ನು ಸಂಸ್ಥೆಯನ್ನು ತೃಪ್ತಿಪಡಿಸುವಷ್ಟು ಹಣವನ್ನು ಗಳಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಪಟ್ಟಣಗಳು ಪ್ರತಿ ಭಾನುವಾರ ಪಾನೀಯದಿಂದ ಗೋಳಿಡುತ್ತಾ ಹುಯಿಲೆಬ್ಬಿಸುತ್ತವೆ ಕೆಲವು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ಪುರುಷ ಸ್ತ್ರೀ ಮತ್ತು ಮಕ್ಕಳು ಮೂರ್ಖರಂತೆ ಕುಡಿಯುತ್ತಾರೆ ಹೀಗಾಗಿ ಹಿಂದಿನ ಧಾರ್ಮಿಕ ಆರಾಧನೆಗಳು ಮುರಿದು ಬಿದ್ದಿವೆ ಮುಖ್ಯಸ್ಥರು ದುಃಖ ತಪ್ತರಾಗಿ ಮಿಷನರಿಗಳಿಗೆ ದೇವಜನರಾದ ನೀವು ಈ ಪಾನೀಯ ವ್ಯವಸ್ಥೆ ಮಾಡುವುದಕ್ಕೆ ಮೊದಲು ಏಕೆ ಬರಲಿಲ್ಲ ಈ ಮದ್ಯಪಾನೀಯವು ನಮ್ಮ ಜನರ ತಲೆಯನ್ನು ತಿಂದು ಅವರ ಹೃದಯಗಳನ್ನು ಕಠಿಣ ಮಾಡಿಯದೆ ಅವರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅವರು ಯಾವುದೇ ಒಳ್ಳೆಯದಕ್ಕಾಗಿ ಚಿಂತಿಸುವುದಿಲ್ಲ ಎಂದು ಹೇಳುತ್ತಾರೆ ಕೆಲವು ಅನ್ಯ ಜನರು ಅವರ ಮುಂದೆ ಸತ್ಯವೇದವನ್ನು ಹಿಡಿದು ನಿಮ್ಮ ಅಭ್ಯಾಸಗಳು ನಿಮ್ಮ ಈ ಪವಿತ್ರ ಪುಸ್ತಕದ ಬೋಧನೆಗಳಿಗೆ ಅನುಗುಣವಾಗಿಲ್ಲ ಎಂದು ಹೇಳುತ್ತಾರೆ ಒಬ್ಬ ಬ್ರಾಹ್ಮಣನು ಮಿಷನರಿಯೊಬ್ಬನಿಗೆ ನಾವು ನಿಮ್ಮನ್ನು ನೋಡುತ್ತಲೇ ಇದ್ದೇವೆ ನೀವು ನಿಮ್ಮ ಪುಸ್ತಕದಷ್ಟು ಒಳ್ಳೆಯವರಲ್ಲ ನಿಮ್ಮ ಜನರು ನಿಮ್ಮ ಪುಸ್ತಕದಷ್ಟೇ ಒಳ್ಳೆಯವರಾಗಿರುತ್ತಿದ್ದರೆ ನೀವು ಭಾರತವನ್ನು ಐದು ವರ್ಷಗಳಲ್ಲಿ ಜಯಿಸುತ್ತೀರಿ ಎಂದು ಬರೆದನೆಂದು ಹೇಳಲಾಗುತ್ತದೆ ಎಹೆಚ್ ಹೆಚ್ ಇಪ್ಪತ್ತೆರಡು ನಾಲ್ಕು ನೋಡಿರಿ ನಿಜವಾಗಿಯೂ ನಿನವೆಯ ಮನುಷ್ಯರು ದಕ್ಷಿಣದ ರಾಣಿಯು ತೀರ್ಪಿನ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗದವರ ವಿರುದ್ಧ ಎದ್ದು ನಿಂತರೆ ಆಗ ಇಸ್ರಾಯೇಲ್ ಮತ್ತು ಹಿಂದಿನ ಪ್ರತಿಯೊಂದು ಜನಾಂಗವು ಮತ್ತು ಅನ್ಯ ದೇಶಗಳು ಈ ಕ್ರೈಸ್ತ ಪ್ರಪಂಚದವರ ವಿರುದ್ಧ ಎದ್ದು ನಿಲ್ಲುವರು ಮತ್ತಾಯನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತೊಂದು ನಲವತ್ತೆರಡು ವಚನಗಳು ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಲೂಕ ಹನ್ನೆರಡು ನಲವತ್ತೆಂಟು ಆದರೆ ಪ್ರಶ್ನೆಯು ನೈತಿಕವಾಗಿ ಪ್ರತೀಕಾರದ ಅಂಶವನ್ನು ಕೈಬಿಡುವುದರಿಂದ ಪ್ರಕರಣದ ಸ್ವರೂಪದಲ್ಲಿ ಕ್ರೈಸ್ತ ಪ್ರಪಂಚದ ಪತನದಲ್ಲಿ ಅನ್ಯ ಜನಾಂಗಗಳು ಕ್ರೈಸ್ತ ಪ್ರಪಂಚದ ಬಾಬೇಲಿನ ಪತನವನ್ನು ಹೇಗೆ ಸಹಿಸಿಕೊಳ್ಳುವರೆಂದು ನಾವು ನೋಡುತ್ತೇವೆ ದೇವರ ವಾಕ್ಯದ ಪ್ರಭಾವಗಳ ಮೂಲಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷಗಳ ಮೂಲಕ ಕ್ರೈಸ್ತ ದೇಶಗಳು ನಾಗರಿಕತೆಯಲ್ಲಿ ಬಹಳಷ್ಟು ಪ್ರಗತಿಯನ್ನು ವಸ್ತು ಸಮೃದ್ಧಿಯನ್ನು ಪ್ರತಿಯೊಂದು ದಿಕ್ಕಿನಲ್ಲಿಯೂ ಮಾಡಿದ್ದಾರೆ ಹೀಗಾಗಿ ಸಂಪತ್ತು ಅನುಕೂಲತೆ ಭೌತಿಕ ಪ್ರಗತಿ ಶಿಕ್ಷಣ ನಾಗರಿಕ ಸರ್ಕಾರ ವಿಜ್ಞಾನದಲ್ಲಿ ಕಲೆ ಮತ್ತು ತಯಾರಿಕೆಗಳಲ್ಲಿ ವಾಣಿಜ್ಯ ಮತ್ತು ಮಾನವ ಉದ್ಯೋಗದ ಪ್ರತಿಯೊಂದು ವಿಭಾಗಗಳಲ್ಲಿಯೂ ಅವರು ಅನ್ಯ ಜನಗಳ ದೇಶದವರಿಗಿಂತ ಬಹಳಷ್ಟು ಮುಂದುವರೆದಿದ್ದಾರೆ ದೇವರ ಧರ್ಮೋಪದೇಶಗಳ ನಾಗರಿಕ ಪ್ರಭಾವಗಳಿಗೆ ಹೆಚ್ಚು ಒಲವು ತೋರದೆ ಇದಕ್ಕೆ ವಿರುದ್ಧವಾಗಿ ಸ್ಥಿರವಾದ ಅವನತಿಯನ್ನು ಅನುಭವಿಸಿದ ಅನ್ಯ ಜನಾಂಗಗಳು ತಮ್ಮ ಹಿಂದಿನ ಸಮೃದ್ಧಿಯನ್ನು ಭಗ್ನಾವೇಶಗಳನ್ನು ಮಾತ್ರ ಪ್ರದರ್ಶಿಸುತ್ತವೆ ಉದಾಹರಣೆಗೆ ಇಂದಿನ ಗ್ರೀಸನ್ನು ಒಮ್ಮೆ ಕಲಿಯುವಿಕೆಯು ಮತ್ತು ಸಮೃದ್ಧಿಯ ಆಸನವಾಗಿದ್ದ ಹಿಂದಿನ ಗ್ರೀಸ್ನೊಂದಿಗೆ ಹೋಲಿಸಿರಿ ಭವ್ಯವಾಗಿದ್ದ ಪುರಾತನ ಐಗುಪ್ತದ ಪ್ರಸ್ತುತ ನಾಶನವನ್ನೂ ಗುರುತಿಸಿರಿ ಐಗುಪ್ತವು ಒಮ್ಮೆ ಸಮಗ್ರ ಪ್ರಪಂಚದ ಅತ್ಯಂತ ಮುಖ್ಯ ನಾಗರ ನಗರವಾಗಿತ್ತು